ಹಾಸನದ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ನಿಂದೇ ಪಾರುಪತ್ಯ ಇತ್ತು. ಪ್ರೀತಮ್ ಗೌಡ ವರ್ಸಸ್ ರೇವಣ್ಣ ಫೈಟ್ನಲ್ಲಿ ಗೆದ್ದಿರುವಂಥದ್ದು ಮತ್ತದೆ ದೇವೇಗೌಡರ ಕುಟುಂಬ. ಈಗಾಗಲೇ ನಗರಸಭೆ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಅಭ್ಯರ್ಥಿ ಚಂದ್ರೇಗೌಡ ಅವರು ಆಯ್ಕೆಯಾಗಿದ್ದಾರೆ. ಉಪಾಧ್ಯಕ್ಷರಾಗಿ ಲತಾ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಇಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಯ ಸಂದರ್ಭದಲ್ಲಿ ಯಾವ ಸ್ವರೂಪದಲ್ಲಿ ರೇವಣ್ಣ ಅವರ ಮೇಲುಗೈ ಆಗಿದೆ ಅನ್ನೋದನ್ನು ನಾವು ಒಂದಾಗಿ ನೋಡ್ತಾ ಹೋಗಿ. ಬಹಳ ಮುಖ್ಯವಾಗಿ ಇಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಕಂಟೆಂಡರ್ ಇರಲಿಲ್ಲ, ಅವರೇನು ಅಭ್ಯರ್ಥಿನ ಹಾಕಿರಲಿಲ್ಲ. ಅಲ್ಲಿ ಜೆಡಿಎಸ್ನವರು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ, ಆದರೆ ಉಪಾಧ್ಯಕ್ಷ ಚುನಾವಣೆ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಪ್ರೀತಮ್ ಗೌಡ ಬಣಕ್ಕೆ ಯಾವ ಸ್ವರೂಪದಲ್ಲಿ ಕೈಕೊಡಲಾಗಿದೆ ಅನ್ನೋಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಮತ್ತು ಒಬ್ಬ ನಾಯಕ ಆದಂಥವರು ಇಂತಹ ಸಂದರ್ಭಗಳಲ್ಲಿ ಬಹಳ ಚಾಣಾಕ್ಷತನವನ್ನು ಮೆರಿಬೇಕಾಗಿರುವಂಥದ್ದು ಮಾತುಕತೆಯ ಸಂದರ್ಭದಲ್ಲಿ. ಆದರೆ ಮಾತುಕತೆನೇ ಇಲ್ಲದೆ ಕೇವಲ ಸವಾಲು ಹಾಕದ ರೀತಿಯಲ್ಲಿ ಹೇಳ್ತಾ ಹೋದರೆ ಏನಾಗುತ್ತೆ ಅನ್ನೋದಕ್ಕೆ ಇದು ಉದಾಹರಣೆಯಾಗಿ ಸಿಕ್ಕಿದೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿಗೆ ತೀವ್ರ ಹಿನ್ನಡೆ ಆಗಿರುವಂಥದ್ದು ಹೇಗೆ ಅಂತ ಹೇಳಿದರೆ, ಇಲ್ಲಿ ಪ್ರೀತಮ್ ಗೌಡ ಪಡೆಗೆ ಟಕ್ಕರ್ ಕೊಡೋದರಲ್ಲಿ ರೇವಣ್ಣ ಟೀಮ್ ಯಶಸ್ವಿಯಾಗಿದೆ, ಅವರಿಗೆ ಸಂಪೂರ್ಣವಾದಂಥ ಮೇಲುಗೈಯಾಗಿದೆ. ಜೆಡಿಎಸ್ನ ಅಭ್ಯರ್ಥಿ ಚಂದ್ರೇಗೌಡಗೆ ಮೈತ್ರಿಯ ಬೆಂಬಲವೂ ಕೂಡ ಇತ್ತು, ಅಧ್ಯಕ್ಷ ಸ್ಥಾನವೂ ಕೂಡ ಒಲಿದು ಬಂತು. ಹೀಗಾಗಿ ಅವರು ಸಹಜವಾಗಿಯೇ ಅಧ್ಯಕ್ಷರಾಗ್ತಾರೆ. ಆದರೆ ಉಪಾಧ್ಯಕ್ಷ ಸ್ಥಾನವೂ ಕೂಡ ಜೆಡಿಎಸ್ ನಿರ್ಧರಿಸಿದವರಿಗೆ ಆಗಿದೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿ ಶಿಲ್ಪಾ ವಿಕ್ರಮ್ ಅವರಿಗೆ ನಿರಾಸೆ ಕಾದಿತ್ತು, ಅವರು ಸೋಲನ್ನು ಕಂಡರು. ಅವರ ಬದಲಿಗೆ ಗೆಲುವನ್ನು ದಾಖಲಿಸಿಕೊಂಡಿದ್ದು ಬಿಜೆಪಿಯದ್ದೇ ಅಭ್ಯರ್ಥಿ, ಆದರೆ ಅವರು ಜೆಡಿಎಸ್ನ ಜೊತೆಗೆ ಗುರುತಿಸಿಕೊಂಡಿರುವಂತಹ ಅಭ್ಯರ್ಥಿ ಆಗಿದ್ದರು. ಶಿಲ್ಪಾಗೆ ಬೆಂಬಲಿಸುವಂತೆ ಪ್ರೀತಮ್ ಗೌಡ ಮನವಿ ಮಾಡ್ಕೊಂಡಿದ್ರು, ಆದರೆ ಅವರ ಮನವಿ ಕೇವಲ ಮಾಧ್ಯಮದ ಮೂಲಕವಾಗಿಯೇ ಇತ್ತೆ ಹೊರತು ಅದು ಸಂಪೂರ್ಣವಾಗಿ ಯಾರ ಬಳಿಯಲ್ಲಿ ಕುಳಿತು ಮಾತಾಡಬೇಕು ಅವರ ಜೊತೆಗೆ ಆಗಲಿಲ್ಲ. ವಿಪ್ ಜಾರಿ ಮಾಡಿದರೂ ಕೂಡ ಪ್ರೀತಮ್ ಗೌಡರ ರಣತಂತ್ರ ವಿಫಲವಾಗಿದೆ. ವಿಪ್ ಜಾರಿ ಮಾಡಿದರು, ಆದರೆ ಅವರ ರಣತಂತ್ರ ವಿಫಲವಾಗಿದೆ. ಬಿಜೆಪಿ ಪರ ಮತ ಚಲಾಯಿಸಿದರೆ ಒಟ್ಟು 14 ಸದಸ್ಯರು, ಅವರ ಸದಸ್ಯ ಬಲ ಏನಿತ್ತು ಅಷ್ಟೂ ಸದಸ್ಯರು ಕೂಡ ಬಿಜೆಪಿ ಪರವಾಗಿ ಅಧಿಕೃತವಾಗಿ ಮತವನ್ನು ಹಾಕಿದ್ದಾರೆ. ಬಿಜೆಪಿ ಅಧಿಕೃತ ಅಭ್ಯರ್ಥಿಗೆ ಮತ ಹಾಕಲಿಲ್ಲ ಜೆಡಿಎಸ್ನ 17 ಮಂದಿ ಸದಸ್ಯರು. ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ದರು ಲತಾ ಸುರೇಶ್, ಅವರು ಈಗ ಉಪಾಧ್ಯಕ್ಷೆಯಾಗಿ ಆಯ್ಕೆಯಾಗಿದ್ದಾರೆ. ಈ ಲತಾ ಸುರೇಶ್ ಅವರು ಬಿಜೆಪಿಯಿಂದ ಗೆದ್ದು ಬಂದಿದ್ದರು, ಆದರೆ ಜೆಡಿಎಸ್ ಜೊತೆಗೆ ಗುರುತಿಸಿಕೊಂಡಿದ್ದರು. ನೋಡಿ, ಇಲ್ಲೇ ಇರುವಂಥದ್ದು ಬಹಳ ಟ್ವಿಸ್ಟ್ ಇರುವಂಥದ್ದು, ರಾಜಕೀಯ ಚಾಣಾಕ್ಷತನ ಅನ್ನುವಂಥದ್ದು ಇದೇ ಕಾರಣಕ್ಕಾಗಿ. ಇದನ್ನು ರಾಜಕೀಯದಲ್ಲಿ ಏನೇ ಪದಗಳಿಂದ ಬಳಕೆ ಮಾಡಿದರೂ ಕೂಡ ಇಲ್ಲಿ ರೇವಣ್ಣ ಅವರ ರಾಜಕೀಯ ಚಾಣಾಕ್ಷತನ ಗೊತ್ತಾಗುತ್ತೆ. ಬಿಜೆಪಿದೆ ಗೆದ್ದು ಜೆಡಿಎಸ್ ಜೊತೆಗೆ ಗುರುತಿಸಿಕೊಂಡಿದ್ರು ಲತಾ ಅವರು. ಹೇಗೆ ಅವರು ಉಪಾಧ್ಯಕ್ಷೆ ಆದರು ಅನ್ನೋದನ್ನು ನಿಮಗೆ ಹೇಳಲೇಬೇಕು. ಅವರು ಉಪಾಧ್ಯಕ್ಷೆ ಆಗಿದ್ದು ಹೇಗೆ, ಬಿಜೆಪಿ ಅಭ್ಯರ್ಥಿ ಉಪಾಧ್ಯಕ್ಷೆ ಆಗಿದ್ದು ಹೇಗೆ, ಬಿಜೆಪಿಯ ಸದಸ್ಯ ಉಪಾಧ್ಯಕ್ಷೆ ಆಗಿದ್ದು ಹೇಗೆ ನೋಡಿ. ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಲತಾ ಸುರೇಶ್ ಅವರು ಕೂಡ ಹಾಕಿದರು. ಅವರು ಜೆಡಿಎಸ್ನ ಬೆಂಬಲದಲ್ಲಿ ಇದ್ದರು. ಬಿಜೆಪಿಯಿಂದ ಗೆದ್ದ ನಂತರ ಅವರು ಜೆಡಿಎಸ್ ಜೊತೆ ಗುರುತಿಸಿಕೊಂಡಿದ್ರು ಲತಾ ಸುರೇಶ್, ಮತ್ತು ಜೆಡಿಎಸ್ನ ಬೆಂಬಲದೊಂದಿಗೆ ಅವರು ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನು ಕೂಡ ಸಲ್ಲಿಕೆ ಮಾಡ್ತಾರೆ. ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಉಪಾಧ್ಯಕ್ಷ ಸ್ಥಾನಕ್ಕೆ ಲತಾ ಸುರೇಶ್ ಅವರು ನಾಮಪತ್ರ ಹಾಕ್ತಾರೆ. ಇದಾದ ನಂತರ ಆಗುವಂಥದ್ದು ಜೆಡಿಎಸ್ ನಾಯಕರ ಸೂಚನೆಯಂತೆ ನಾಮಪತ್ರವನ್ನು ಸಲ್ಲಿಸಿದಂತಹ ಲತಾ ಸುರೇಶ್ ಅವರಾದರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ತನ್ನ ಅಧಿಕೃತ ಅಭ್ಯರ್ಥಿ ಅಂತ ಹೇಳಿ ಶಿಲ್ಪಾ ವಿಕ್ರಮ್ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ಕಣಕ್ಕಿಳಿಸಿತ್ತು. ಅಂದರೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂತೇಳಿ ಜೆಡಿಎಸ್ ನಿರ್ಧರಿಸಿದೆ. ಬಿಜೆಪಿಯ ನಾಯಕರು ಇಲ್ಲಿ ಕರೆಕ್ಟಾಗಿ ಮಾತುಕತೆ ನಡೆಸದ ಇದ್ದಂತಹ ಪರಿಣಾಮಗಳು ಹಿಂಗಾಗಿರುವಂಥದ್ದು. ಶಿಲ್ಪಾ ವಿಕ್ರಮ್ಗೆ ಮತ ಹಾಕುವಂತೆ ಬಿಜೆಪಿ ಸದಸ್ಯರಿಗೆ ಬಿಜೆಪಿಯವರು ವಿಪ್ ಜಾರಿ ಮಾಡ್ತಾರೆ. ಹೀಗೆ ವಿಪ್ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ವಿಪ್ ಕಾರಣಕ್ಕಾಗಿ ತಮ್ಮ ವಿರುದ್ಧ ತಾವೇ ಮತ ಹಾಕ್ತಾರೆ ಲತಾ ಸುರೇಶ್ ಅವರು. ಲತಾ ಸುರೇಶ್ ಪರವಾಗಿ ಓಟ್ ಹಾಕೋದಿಲ್ಲ, ಬದಲಿಗೆ ಅವರು ಶಿಲ್ಪಾ ವಿಕ್ರಮ್ ಅವರ ಪರವಾಗಿ ಓಟ್ ಹಾಕ್ತಾರೆ. ಇಷ್ಟಾದರೂ ಕೂಡ ಜೆಡಿಎಸ್ ಸದಸ್ಯರು, ಶಾಸಕ ಸ್ವರೂಪ್, ಓರ್ವ ಕಾಂಗ್ರೆಸ್ ಸದಸ್ಯ, ಇವಿಷ್ಟು ಮತಗಳ ಮೂಲಕವಾಗಿ ಇಲ್ಲಿ ಗೆಲುವನ್ನು ದಾಖಲಿಸಿಕೊಳ್ತಾರೆ ಉಪಾಧ್ಯಕ್ಷ ಸ್ಥಾನದಲ್ಲಿ ಲತಾ ಸುರೇಶ್ ಅವರು. ಜೆಡಿಎಸ್ನ ರಣತಂತ್ರದಿಂದಾಗಿ ಹಾಸನ ನಗರಸಭೆಯ ಉಪಾಧ್ಯಕ್ಷೆಯಾಗಿ ಲತಾ ಸುರೇಶ್ ಅವರು ಆಯ್ಕೆಯಾಗಿದ್ದಾರೆ. ಇದಕ್ಕೆ ಹೇಳುವಂಥದ್ದು, ರಾಜಕೀಯದಲ್ಲಿ ಕೇವಲ ಮಾತು ಮಾತ್ರ ಸಾಕಾಗೋದಿಲ್ಲ, ಸವಾಲು ಮಾತ್ರ ಸಾಕಾಗೋದಿಲ್ಲ. ಕೇವಲ ಸವಾಲು ಹಾಕ್ತಾ ಕೂತ್ಕೊಂಡ್ರೆ ಅಂತಿಮವಾಗಿ ಮುಖಭಂಗವನ್ನು ಎದುರಿಸಬೇಕಾಗುತ್ತೆ. ಸ್ವಲ್ಪನಾದರೂ ರಾಜಕೀಯದ ಪಟ್ಟುಗಳನ್ನು ಹಾಕುವ ಸಂದರ್ಭದಲ್ಲೂ ಕೂಡ ಏನು ನಡೆದ್ರೆ ಏನು ಆಗಬಹುದು ಅನ್ನೋದ್ರ ಬಗ್ಗೆ ಲೆಕ್ಕಾಚಾರ ಹಾಕಬೇಕಾದಂಥ ಅವಶ್ಯಕತೆ ಇಲ್ಲಿ ಬಿಜೆಪಿ ಕಡೆಯಿಂದಲೂ ಕೂಡ ಇದ್ದೇ ಇತ್ತು.